ಗಾಂಧಿನಗರದಲ್ಲಿ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೆಸಿ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ 63ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆನಂದ್ ಗುರುಜಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಾಯಣ್ಣ, ರಾಜ್ಯ ಒಕ್ಕಲಿಗ ಒಕ್ಕೂಟದ ಅಧ್ಯಕ್ಷರಾದ ಸಿವಿ ದೇವರಾಜ್ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರಾಜ್ಕುಮಾರ್ ಅಭಿಮಾನ ಇಟ್ಕೊಂಡು, ನಾಡಿನ ಅಭಿಮಾನ ಇಟ್ಕೊಂಡು, ಕನ್ನಡಿಗರ ಅಭಿಮಾನ ಇಟ್ಕೊಂಡು, ಎಲ್ಲ ಜನರ ಜೊತೆಯಲ್ಲಿ ಎಲ್ಲರೂ ಭಾಷಿಕರು ಬರುವಂಥ ಜಾಗದಲ್ಲಿ ಕನ್ನಡದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್. ಈ ನಾಡ ಹಬ್ಬ ಇವತ್ತೇನೆಲ್ಲ ನವೆಂಬರ್ 1 ಇಡೀ ವರ್ಷ, ಇಡೀ ವರ್ಷವೇ 365 ನಾಡ ಹಬ್ಬ ಆಚರಣೆ ಮಾಡ್ತೀವಿ. ಕಾರ್ಯಕ್ರಮಗಳು ಇರ್ಬೋದು, ಹೋರಾಟಗಳು ಇರ್ಬೋದು, ಕನ್ನಡದ ಸೇವೆ ಇರ್ಬೋದು, ರಾಜ್ಯೋತ್ಸವ ನಮ್ಮ ಇಡೀ ವರ್ಷವೂ ರಾಜ್ಯೋತ್ಸವನೇ. ನಮಗೆ ಕನ್ನಡಿಗರ ಹಬ್ಬ, ಅದು ಕನ್ನಡಿಗರ ಹಬ್ಬ. ಎಲ್ಲ ಬರುವಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬರುವಂಥ ಸಂಘ ಸಂಸ್ಥೆಗಳು, ಕನ್ನಡಿಗರು, ಹೋರಾಟಗಾರರು ಎಲ್ಲರೂ ನಗರದಲ್ಲಿ ಬಂದು ವಾಸ ಮಾಡ್ತಾರೆ, ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಮೂಲ ಪ್ರೇರಣೆ ಅಣ್ಣಮ್ಮ ದೇವಿ ಆಶೀರ್ವಾದ, ಗ್ರಾಮ ದೇವತೆ, ಈ ನಗರ ದೇವತೆ, ಈ ತಾಯಿ ಆಶೀರ್ವಾದದಿಂದ ನಾವೆಲ್ಲ ನಿಂತಿಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಕನ್ನಡದ ಸೇವೆಗೆ, ಕನ್ನಡದ ಮನಸ್ಸುಗಳಿಗೆ, ಯಾರು ಕನ್ನಡದ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಈ ನಾಡಿನ ಹಬ್ಬವಾಗಿ ಆಚರಣೆ ಮಾಡಬೇಕು, ಈ ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು ಅಂತ ನಾನು ಮುಂದಿನ ದಿನಗಳಲ್ಲಿ ಯಾರು ಈ ಕನ್ನಡದ ಮನಸ್ಸುಗಳು, ಅಧಿಕಾರಿಗಳು ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಯಾರು ಬರ್ತಾರೆ ನಾಡ ಹಬ್ಬಕ್ಕೆ ಆಚರಣೆ ಮಾಡಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ರಾಜ್ಯೋತ್ಸವದ ಪ್ರಯುಕ್ತವಾಗಿ ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಸಮಸ್ತ ಕರ್ನಾಟಕ ಬಂಧುಗಳು ಆಚರಿಸ್ತಾ ಇದ್ದಾರೆ. ಇದು 63ನೇ ಕನ್ನಡ ರಾಜ್ಯೋತ್ಸವ. ಈ ಸುಸಂದರ್ಭದಲ್ಲಿ ಕರ್ನಾಟಕಕ್ಕೆ ಏಕೀಕರಣಕ್ಕಾಗಿ ದುಡಿದಂಥ ಮಹನೀಯರನ್ನ, ಆದರ್ಶ ಹೋರಾಟಗಾರರನ್ನು, ಆದರ್ಶ ರಾಜಕಾರಣಿಗಳನ್ನು, ಕವಿಗಳನ್ನು, ಸಾಹಿತಿಗಳನ್ನು, ಲೇಖಕರನ್ನು, ಕನ್ನಡಕ್ಕಾಗಿ ದುಡಿದ ಮಹನೀಯರನ್ನು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ಎಂ ವಿಶ್ವೇಶ್ವರಯ್ಯರು, ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು, ಶಂಕರ್ ನಾಗ್ ಅವರು, ಆದಿಯಾಗಿ ಕನ್ನಡಕ್ಕೆ ದುಡಿದ ಪುರಾತನ ಈ ಭಾಷೆಯ ಮಕ್ಕಳನ್ನು ನೆನೆಸ್ಕೊಳ್ಳೋಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗೆಲ್ಲ ಒಗ್ಗಟ್ಟಾಗಿ, ಏಕೀಕೃತವಾಗಿ, ಏಕತೆಯಿಂದ ಕನ್ನಡವನ್ನು ಕಟ್ಟಿಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸಿ ಬಳಸುವಂಥ ಕೆಲಸ ಸಮಸ್ತ ಕನ್ನಡಿಗರು ಮಾಡ್ತಾ ಇದ್ದಾರೆ. ಇವತ್ತು ನೂರಾರು ಹೋರಾಟಗಾರರು, ಸಾವಿರಾರು ಲಕ್ಷಾಂತರ ಹೋರಾಟಗಾರರು ಇವತ್ತು ಕನ್ನಡವನ್ನು ಹಬ್ಬದರ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಮಸ್ತ ಕರ್ನಾಟಕ ಬಂಧುಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತೀನಿ. ಮತ್ತು ಹೋರಾಟ ಮಾಡ್ತಿರುವಂಥ ಜೈಲಿಗೆ ಹೋದಂಥ ಕಾವೇರಿ ಹೋರಾಟ, ಉರ್ದು ಹೋರಾಟ, ಮತ್ತು ಯಾವುದೇ ಹೋರಾಟಗಳಲ್ಲಿ ಜೈಲಿಗೆ ಹೋದಂಥ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಅವರಿಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಾಯಿ ಭುವನೇಶ್ವರಿ ಆ ಕನ್ನಡದ ಮಕ್ಕಳಿಗೆ ಆಶೀರ್ವಾದ ಮಾಡಲಿ, ಅವ್ರ ಹೆಂಡತಿ ಮಕ್ಕಳಿಗೆ ಒಳ್ಳೇದು ಮಾಡಲಿ. ಜೈಲಿಗೆ ಹೋದಂಥ ಮಕ್ಕಳು ಯಾರು ಹೋರಾಟಗಾರಿದ್ರು ಅವ್ರ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗಲಿ, ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಮುಖಾಂತರ ಸಮಸ್ತ ಕನ್ನಡ ಬಂಧುಗಳಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ.